ಸರಸ್ವತಿ ಮಂಜುನಾಥ್ ಅವರಿಗೆ ಸ್ವಾಗತ ಇದು ಮಾಡ್ತಾ ಎಲ್ಲ ಮುಖಂಡರಿಗೂ ನಮಸ್ಕರಿಸ್ತಾ ನಮ್ಮ ಮಾವರು ಡಾಕ್ಟರ್ ಜಗನ್ನಾಥ್ ಅವರು ಹೇಗೆ ಡೇ ಅಂಡ್ ನೈಟ್ ಇಲ್ಲಿ ಸೇವೆ ಮಾಡ್ಕೊಳ್ತಾ ಬರ್ತಾ ಇದ್ರು ಆತರ ಸಮೃದ್ಧಿ ಮಂಜುನಾಥ್ ಅವರು ಸೇವೆ ಮಾಡ್ಕೊಳ್ತಾ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಧನ್ಯವಾದಗಳು. ಮೊದಲನೇದಾಗಿ ಈ ದಿವಸ ನಾನು ಈ ಗ್ರಾಮದಲ್ಲಿ ನಿಧನರಾಗಿರ್ತಕ್ಕಂತ ಆವಣಿ ಓಬಳಿಗೆ ಜನತಾ ಪಕ್ಷದ ಬಾವುಟವನ್ನ ಆರಿಸಿ ಕಾಂಗ್ರೆಸ್ ನವರಿಗೆ ಸೆಡ್ ಹೊಡೆದಿರತಕ್ಕಂತ ಮನೆ ಎವಿ ಮುನ್ಸಾಮಗೌಡರನ್ನ ನಾನು ಇವತ್ತು ನೆನೆಸಿಕೊಂಡು ಮತ್ತು ಚಂದ್ರಣ್ಣ ಅವರು ಮತ್ತು ಅಶ್ವಥ್ ನಾರಾಯಣ ಗೌಡರನ್ನ ನೆನೆಸಿಕೊಂಡು ನನ್ನ ಮಾತನ್ನ ಪ್ರಾರಂಭ ಮಾಡುತ್ತೇನೆ. ಕಾರಣ ಏನು ಅಂದ್ರೆ ಆವಣಿ ಓಬಳಿ ಮೊದಲು ಎಂ ಎ ಕೃಷ್ಣಪ್ಪನವರು ಮತ್ತು ನಮ್ಮ ಮಾವನವರ ಸದನಪಲ್ಲಿ ಅವರ ಹಿಡಿತದಲ್ಲಿರ್ತಕ್ಕಂತ ಓಬಳಿ ಅಂತ ಸಂದರ್ಭದಲ್ಲಿ ಜನತಾ ಪಕ್ಷ ಹುಟ್ಟಾಕಿದಾಗ ಮೊದಲನೇದಾಗಿ ಬಾವುಟ ಆರಿಸಿರ್ತಕ್ಕಂಥವರು ಮೊನ್ನೆ ಎ ವಿ ಮುನ್ಸಾಮಗೌಡರು. ಅಂದಿನಿಂದ ಇದುವರೆಗೂ ಯಾವನೆಯಲ್ಲಿ ಈ ಜನತಾ ಪಕ್ಷದ ಬಾವುಟ ಆರ್ತಾನೆ ಇದೆ. ಅವರನ್ನು ನೆನೆಸ್ಕೊಳ್ತಾ ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರಿಗೆ ಒಂದು ಮಾತನ್ನ ನಾನು ವಾಗ್ದಾನವನ್ನು ಕೊಡ್ತೇನೆ. ಬಹುಶಃ ಕಿರುಕುಳಗಳನ್ನು ಕೊಡಕ್ ಶುರು ಮಾಡಬಹುದು ಬೇರೆ ಪಕ್ಷದವರು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಕಿರುಕುಳಗಳನ್ನ ಕೊಟ್ಟು ಅವ್ರಿಗೆ ಕೊಟ್ಟು ನಿಮ್ಮನ್ನ ರಕ್ಷಣೆ ಮಾಡತಕ್ಕಂತ ಒಂದು ನಮ್ಮ ಇಲ್ಲಿ ಕೂತಿರ್ತಕ್ಕಂತ ಒಂದು ನಾಯಕರಿಗೆ ಆ ಶಕ್ತಿ ಇದೆ. ನಿಮ್ಗೆ ಯಾವುದೇ ರೀತಿಯಾದ ರಕ್ಷಣೆ ಬಂದಾಗ್ಲೂ ನಾವು ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳಿ ತಿಳ್ಕೊಂಡು ನಮ್ಮಂದಿಗಿರಿ ಅಂತ ಹೇಳಿ ನಾನು ಹೇಳ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನನಗೆ ಯಾವುದು ಅಧಿಕಾರ ಅನ್ನೋನು ಬೇಕಾಗಿಲ್ಲ, ಆದ್ರೆ ಅಧಿಕಾರವನ್ನು ನಿರೀಕ್ಷೆಯನ್ನು ಮಾಡಲ್ಲ. ಆದ್ರೆ ನಾನು ಪಕ್ಷದಲ್ಲಿ ಮುಂದುವರಿತಾ ಇದ್ದೇನೆ. ಕಾರಣ ಇಷ್ಟೇ, ನನಗೆ ಅಧಿಕಾರ ಬಂತೋ ಅಧಿಕಾರ ಬಂದಿಲ್ಲೋ, ಆದ್ರೆ ನನ್ನ ಜೊತೆಗೆ ಜೈಕಾರವನ್ನು ಆಗಿರ್ತಕ್ಕಂಥವರು ನನ್ನನ್ನ ಒತ್ತು ಮೊನ್ನೆ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಆನಂದ್ ಅವರಿಗೆ ನೀವು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನನ್ನನ್ನಾಗ್ಬೋದು ಮತ್ತು ಮಂಡಿಕಲ್ ವೆಂಕಟೇಶನ್ ಅವರಾಗ್ಬೋದು. ಇಡೀ ಎಲೆಕ್ಷನ್ಗಳಲ್ಲಿ ಅವನ ಭುಜದ ಮೇಲೆ ನಮ್ಮನ್ನು ಒತ್ಕೊಂಡು ತಿರುಗಾಡಿದ್ದಾರೆ. ಅದೇ ಕೆಲಸವನ್ನು ಇವತ್ತು ಸಮೃದ್ಧಿ ಮಂಜುನಾಥ್ಗೂ ಮಾಡ್ತಾ ಇದ್ದಾರೆ. ಅವನಿಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವನನ್ನು ಸನ್ಮಾನ ಮಾಡಿರ್ತಕ್ಕಂಥ ಅವರು ನಿಮಗೆ ನಾನು ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ಏನು ಅಧಿಕಾರವನ್ನ ಪಡೆದ್ರು, ಏನು ಆ ಜೇನು ಇದರಲ್ಲಿ ತೆಲಗಡ್ಡ ಅಂತ ಹೇಳಿದ್ವಿಯಲ್ಲ, ಜೇನನ್ನ ತಿಂದ್ರು, ಆ ತಿಂದವರು ಇವತ್ತು ನಿಮ್ಮನ್ನು ನೋಡ್ಲಿಲ್ಲ, ಬೆಂಗಳೂರಲ್ಲಿದ್ದಾರೆ. ಆದ್ರೆ ರಾಡೆ ಅಂತ ಹೇಳ್ತೀವಲ್ಲ, ಅದ್ರಲ್ಲೇನು ತುಪ್ಪ ಇರೋಲ್ಲ, ಆದ್ರೆ ನಾ ರಾಡೆ ಹಿಡ್ಕೊಂಡಿರ್ತಕ್ಕಂತ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಇಡೀ ಸೋತಾಗ ನಿಂದಲೂನು, ಆದ್ರೆ ಸೋತಿದ್ದ ಎಲೆಕ್ಷನ್ ನಲ್ಲಿ ಆದ್ರೆ ಜನದ ಮನದಲ್ಲಿ ಅವರು ಸೋಲಲಿಲ್ಲ. ಇವತ್ತು ಮಂದಿಗಿದ್ದಾರೆ ಇವತ್ತು, ಇದನ್ನು ಮಾತ್ರ ನೀವು ಸ್ವಲ್ಪ ವಿವೇಚಿಸಬೇಕಾಗ್ತದೆ. ಬಂದಿರ್ಲೇ ಅನಾಥರಾಗಿದ್ದೇವೆ. ಇವತ್ತು ನಾವು 15 ವರ್ಷದಿಂದ ವನವಾಸವನ್ನು ಅನುಭವಿಸಿದ್ದೇವೆ, ಅಜ್ಞಾತವನ್ನು ಅನುಭವಿಸಿದ್ದೇವೆ. ಆದರೆ ಯಾವ ನಮ್ಮ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಸ್ವಾಭಿಮಾನವನ್ನ ಬಿಟ್ಕೊಟ್ಟಿಲ್ಲ ಇವತ್ತು? ನಮಗೆ ಅಧಿಕಾರ ಇಲ್ಲ ಅಂತ ಹೇಳಿ ಅಧಿಕಾರ ಹತ್ರ ಕಾಂಟ್ರಾಕ್ಟ್ ಕೆಲಸ ಕೇಳಲಿಲ್ಲ, ಯಾವುದೋ ನಮಗೊಂದು ಕೆಲಸ ಮಾಡಿ ಅಂತ ಕೇಳಲಿಲ್ಲ. ಅವ್ರಿಗೇನು ದುಃಖ ದುಮ್ಮಾನ ಇದೆ ಅದನ್ನ ನುಂಗಿಕೊಂಡು ಇವತ್ತು ಇವತ್ತು ಕಟ್ಟಾಳುಗಳಾಗಿ ಇವತ್ತು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಅಭಿನಂದನೆಗಳನ್ನ ನಿಮಗೆ ತಿಳಿಸ್ತೇನೆ. ಯಾರು ಮನೆಗೂ ಅಧಿಕಾರ ಗೆದ್ದವ್ರ ಮನೆ ಹತ್ರ ಹೋಗಿ ನಿಮಗೆ ಬೆಂಬಲ ಬೀಳಲಿಲ್ಲ, ನಮ್ಗೆ ಆ ಕೆಲಸ ಕೊಡಿ ಈ ಕೆಲಸ ಕೊಡಿ ಅಂತೇಳಿ. ಆದ್ರೂ ನಮ್ಮ ಪಕ್ಷ, ಕುಮಾರಣ್ಣ ಅವ್ರ ಪಕ್ಷ, ದೇವೇಗೌಡರ ಪಕ್ಷ, ಜಾತ್ಯಾತ ಜನತಾ ದಳದ ಪಕ್ಷ, ರೈತರ ಪಕ್ಷ, ದಲಿತರ ಪಕ್ಷ, ದೀನ ದಲಿತರ ಪಕ್ಷ ಮತ್ತು ಓಬಿಸಿ ಪಕ್ಷ, ಮೈನಾರಿಟಿ ಪಕ್ಷ ನಮ್ಮ ಜಾತ್ಯಾತ ಜನತಾ ದಳ. ಮನೇಲಿ ನನಗೆ ಚೆನ್ನಾಗಿ ಗೊತ್ತಿದೆ, ಮಂಡಲ್ ಪಂಚಾಯತಿ ಮಾಡಿದಾಗ
ಮಾನ್ಯ ಮುನಸಾಮಗೌಡರು ಇಲ್ಲಿ ಮಂಡಲ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಅವರು ಕೆಲಸವನ್ನು ಮಾಡಿದ್ರು ಯಾವ ರೀತಿ ಯಾವುದೇ ಒಬ್ಬರ ಹತ್ರ ಒಂದು ರೂಪಾಯಿ ತೆಗೆದುಕೊಳ್ಳದೆ ಯಾವ ರೀತಿ ಕೆಲಸ ಮಾಡಿದ್ರು ಅವ್ರ ತಂಡ ಅಂತ ಹೇಳಿ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತ ಪಕ್ಷ ನಮ್ಮ ಪಕ್ಷ ಯಾರು ನಮ್ಮನ್ನು ಕೇಳಿರ್ತಕ್ಕಂಥವ್ರು ಇವತ್ತು ರೈತರನ್ನ ಅನಾಥರಾಗಿದ್ದೇವೆ ಕುಮಾರಸ್ವಾಮಿ ಅವರು ಇದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಟೊಮೆಟೋ ಬೆಳೆ ಹೋದಾಗ ಬೆಂಬಲ ಬೆಲೆಯನ್ನ ಕೊಟ್ರು ಮತ್ತೆ ಮಾವಿನ ಫಸಲು ಹೋದಾಗ ಬೆಂಬಲ ಬೆಲೆಯನ್ನ ಕೊಟ್ರು ರೇಷ್ಮೆಗೆ ಬೆಂಬಲ ಬೆಲೆಯನ್ನ ಕೊಟ್ರು ಇವತ್ತು ಯಾರು ನಮ್ಮನ್ನ ಕೇಳ್ತಕ್ಕಂಥವ್ರು ಇವತ್ತು ನಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ಈ ಬಲ್ಲ ಗ್ರಾಮ ಪಂಚಾಯಿತಿ ಅಂಗನಹಳ್ಳಿ ಗ್ರಾಮ ಪಂಚಾಯಿತಿ ಊರ್ಕುಂಟೆ ಬಿಟ್ಟೂರು ಗ್ರಾಮ ಪಂಚಾಯಿತಿಯಿಂದ ಮಾಡಿದ್ರು ಇವತ್ತು ನಮ್ಗೆ ಅದ್ದೂರಿಯಾದ ಒಂದು ಕ್ರೇನ್ ನಲ್ಲಿ ಈ ಆಲೂಗಡ್ಡೆ ಹಾರವನ್ನು ಹಾಕಿದ್ರು ಆಲೂಗಡ್ಡೆ ಹಾರವನ್ನು ಇವತ್ತು ಹಾಕಿದ್ದಾರೆ ಆಲೂಗಡ್ಡೆ ಬೆಳೆಗಾರರನ್ನ ನೋಡಿದ್ರೆ ಇವತ್ತು ಕಣ್ಣಲ್ಲಿ ನೀರು ಬರ್ತದೆ ಯಾವತ್ತೂ ಇವತ್ತು ಹಾಕಿದ್ದ ಬಂಡವಾಳ ಯಾವ್ದ್ರಲ್ಲ ಟೊಮೆಟೋನಲ್ಲಿ ಬರ್ತಾ ಇಲ್ಲ ಆಲೂಗಡ್ಡೆಯಲ್ಲಿ ಬರ್ತಾ ಇಲ್ಲ ಸಾಲದಕ್ಕೆ ನಮಗೆ ವಾತಾವರಣವನ್ನು ಚೆನ್ನಾಗಿರ್ಲಿಲ್ಲ ಭಗವಂತ ಯಾರ ಮನೆಯಲ್ಲೂ ರೈತರ ಮನೆಯಲ್ಲಿ ಒಡವುಗಳು ಅವರ ಹೆಂಡತಿಯರ ಮೈ ಮೇಲೆ ಇಲ್ಲ ಇಲ್ಲ ಅವರು ಸ್ಟೇಟ್ಗಳ ಮನೆಯಲ್ಲಿ ಇರ್ತದೆ ಅಥವಾ ಬ್ಯಾಂಕ್ಗಳಲ್ಲಿ ಇರ್ತದೆ ಯಾರ ಪಾಣಿ ತೆಗೆದುಕೊಂಡ್ರು ಅದರಲ್ಲಿ ಸಾಲದ ಒಂದು ಹೊರೆ ಹೊತ್ತಿರ್ತದೆ ಯಾರು ಇವತ್ತು ನಮ್ಮನ್ನು ಕೇಳ್ತಕ್ಕಂಥವ್ರು ಇದೇ ಕುಮಾರಸ್ವಾಮಿ ಅವರು ಏನಾದರೂ ಚೀಫ್ ಮಿನಿಸ್ಟರ್ ಆಗಿದ್ದಿದ್ರೆ ಇವತ್ತು ಆಲೂಗಡ್ಡೆಗೂ ಬೆಂಬಲ ಬೆಲೆ ಬರ್ತಾ ಇತ್ತು ಈರುಳ್ಳಿಗೂ ಬೆಂಬಲ ಬೆಲೆ ಬರ್ತಾ ಇತ್ತು ನಮ್ಮ ಯಾವ ಬೆಲೆ ಬೆಳೆದ್ರು ಅದಕ್ಕೆ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂತ ಇದ್ದಾರೆ ಆದ್ರೆ ಇವತ್ತಿಲ್ಲ ಆದಾಗ್ಯೂ ಸಹ ನಮ್ಮ ಜಾತ್ಯಾತೀತ ಜನತಾ ದಳದ ಕಟ್ಟಾಳುಗಳಾಗಿ ಇವತ್ತು ಪಕ್ಷವನ್ನ ಬೀಳ್ತಿದ್ರು ಇವತ್ತು ಸಮೃದ್ಧಿ ಮಂಜುನಾಥ್ ಅವರು ಸೋತರೂನು ಸೋತಿದ್ದು ಎಲೆಕ್ಷನ್ ನಲ್ಲಿ ಗೆದ್ದಿದ್ದು ನಿಮ್ಮ ಮನವನ್ನ ಇವತ್ತುವರೆಗೂ ನಿಮ್ಮ ಮಗನ ಸೇವೆಯಾಗಿ ಕಲಿಸ್ತಾ ಇದ್ದಾರೆ ಇವತ್ತು ಅವರು ಬೇರೆ ಕುಪ್ಪಳ್ಳಿ ಗ್ರಾಮಸ್ಥರಲ್ಲ ಇವತ್ತು ಇವತ್ತು ನಮ್ಮ ಹೋಬಳಿಯ ತಟ್ನಗುಂಟೆ ದೇವರಾ ಸಮುದ್ರ ಗ್ರಾಮಸ್ಥರಾಗಿದ್ದಾರೆ ಇವತ್ತು ಅದು ಅಲ್ಲದೆ ಮಾನ್ಯ ಮಂಜುನಾಥ್ ಅವರ ತಾಯಿಯವರ ತೌರೂರಿದ್ದವು ಮಾತ್ರ ಬಂದು ಇಲ್ಲಿ ದಬ್ಬಾಳಿಕೆ ಮಾಡಿ ಹೊರಟೋಗ್ಬೋದು ಆದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥವದು ಇಲ್ಲಿ ರಾಜ್ಯಭಾರ ಮಾಡೋಕೆ ಅಧಿಕಾರ ಇಲ್ವೋ ಅವ್ರಿಗೆ ಅದನ್ನ ಅವು ಯೋಚಿಸ್ಬೇಕಾಗ್ತದೆ ಸ್ವಲ್ಪ ಓದ್ಸಲ ಯಾಕೋ ಬರೀ ಅದೇನು ಹೇಳ್ತಾರಲ್ಲ ನೂನೆಚ್ಚೆದೊಬ್ಳು ಕನ್ಮೂಸ್ ಉಂಟ್ಮೆ ಅಂತೇಳಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿತ್ತು ಆ ಕಡೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ನಾವಿವತ್ತು ವನವಾಸವನ್ನ ಅನುಭವಿಸ್ತಕ್ಕಂತ ಇದೆ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವ ರೀತಿ ಅದು ಅಷ್ಟೇ ಅದು ಮೇಲೆ ಹಾಕಿಲ್ಲ ಅಷ್ಟೇ ಕಾಂಗ್ರೆಸ್ ನಾಶನ ಆಗೋದು ಗ್ಯಾರಂಟಿ ಅದನ್ನು ಮಾತ್ರ ಹಾಕಿಲ್ಲ ಬರೀ ಗ್ಯಾರಂಟಿ ಹಾಕ್ತಾರೆ ಸ್ವಾಮಿ ಮೊಸರಿದ್ದಾಗ ನೀವು ಮಜ್ಜಿಗೆ ಕೊಡೋಕ್ ಕೂಡ ನಿಮ್ಮನ್ನಾಗ್ಲಿಲ್ಲ ನಿಮ್ಮ ಹತ್ರ ಹಸು ಇಲ್ಲ ಈಗ ಮೊಸರು ಇಲ್ಲ ಹಾಲು ಇಲ್ಲ ನೀವೇನ್ ನಮ್ಗೆ ಮಜ್ಜಿಗೆ ಕೊಡ್ತೀರಿ ಅದೇ ರೀತಿಯಾಗಿ ನಿಮ್ಮಲ್ಲಿ ಏನು ಇದ್ದಾಗಲೇ ನೀವು ಕೊಡದೇ ಇದ್ದವರು ಇಲ್ಲದೇ ಇದ್ದಾಗ ನೀವೇನ್ ಕೊಡ್ತೀರಿ ಅದರಿಂದ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ಗಳು ಏನು 2,000 ರೂಪಾಯಿ ಕೊಡ್ತಕ್ಕಂಥದ್ದು 10,000 ರೂಪಾಯಿ ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿ ಅಂದ್ಬಿಟ್ಟೆ ಅವ್ರು ಆಗಲೇ ಆಗ್ತಾರೆ ಕುಮಾರಸ್ವಾಮಿ ಅವರು ಏನು ನಮ್ಮ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತೆ ರೈತರಿಗೆ ಯಾವ ರೀತಿ ಸವಲತ್ತುಗಳನ್ನು ಕೊಡ್ಬೇಕು ಅಂತ ಹೇಳಿ ಆಗ್ಲೇ ಪ್ರಕಾಶ್ ಅವರು ನಮ್ಮ ಮುರಳಿ ಅವರು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸಿಲಿಂಡರ್ ಅನ್ನ ಎಷ್ಟು ಸಿಲಿಂಡರ್ 6 ಸಿಲಿಂಡರ್ಗಳನ್ನ ಉಚಿತವಾಗಿ ನಿಮಗೆ ಕೊಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಏನನ್ನ ಕೊಂಡಕ್ಕಾದ್ರೆ ಅರ್ಧ ಬೆಲೆಯನ್ನ ಸರ್ಕಾರದವರೇ ಬಯಸ್ಕೊಳ್ತಾರೆ ಅನ್ನೋದು ಕೂಡ ಘೋಷಣೆ ಮಾಡಿದ್ದಾರೆ ಅದನ್ನ ನಂಬಬೇಕಾಗ್ತದೆ ನಾವು ಅದರಿಂದ ಈ ಅವಣಿ ಹೋಗ್ಲಿ ಅದರಲ್ಲೂ ಬಲ್ಲಾ ಪಂಚಾಯಿತಿ ಊರ್ಕುಂಟೆ ಮಿಟ್ಟೂರ್ ಪಂಚಾಯಿತಿ ಮತ್ತು ಅಂಗನಹಳ್ಳಿ ಪಂಚಾಯಿತಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ
ಇಲ್ಲಿ ಆ ಇದ್ರಲ್ಲಿ ಅಂಗನಹಳ್ಳಿಯಲ್ಲಿ ಯಾವ ರೀತಿ ಓಟ್ ಬಂತು ಅಂತ ಜ್ಞಾಪಕ ಇದೆ. ಒಂದು ಜಿಲ್ಲಾ ಪಂಚಾಯತ್, ಇವತ್ತು ವನಗಾನಹಳ್ಳಿಯಲ್ಲಿ ಆ ಪಂಚಾಯತಿಯಲ್ಲಿ ನಿಂತಾಗ ವನಗಾನಹಳ್ಳಿ ಕೌಂಟ್ ಮಾಡಿದಾಗ ನಮಗೆ ಬಂದಿದ್ದು ಬರೀ ಕೇವಲ 15 ಓಟ್ಗಳು ಮಾತ್ರ. ನಮ್ಮ ಸೆಟ್ರ್ ಇದ್ದಾರೆ, ವನಗಾನಹಳ್ಳಿ ಸೆಟ್ರ್ ಇದ್ದಾರೆ, ಇವತ್ತು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಬ್ಯಾಟಪ್ನವ್ರು ಇದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತು ಪಕ್ಷವನ್ನು ಬಲವತ್ತವಾಗಿ ಕಟ್ಟಿದ್ದಾರೆ ಇವತ್ತು ವನಗಾನಹಳ್ಳಿ. ಆ ವನಗಾನಹಳ್ಳಿಯಲ್ಲಿ ಬಂದಾಗ ನಮ್ಮದು ಕೆಳಕ್ಕೆ ಹೋಗ್ಬಿಡ್ತು, ಮತ್ತೆ ಭಟ್ಲಾ ಭವನಹಳ್ಳಿ ಮತ್ತು ಈ ಅಂಗನಹಳ್ಳಿ ಬೂತ್ಗಳನ್ನ ಎಣಿಸಿದಾಗ ಅದೆಲ್ಲ ವೈಪೌಟ್ ಆಗೋಗಿ 95 ಓಟ್ಗಳಲ್ಲಿ ಲೀಡ್ ಅಲ್ಲಿ ಗೆದ್ದಿವ. ಅದನ್ನ ನಾನು ಇವತ್ತು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಇದು ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು. ಎಲ್ಲ ಇದೆ, ಮಡಕೆ ಇದೆ, ಹಾಲಿದೆ, ಬೆಣ್ಣೆ ಇದೆ, ಬೆಂಕಿ ಇದೆ, ಅದನ್ನ ತುಪ್ಪ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹೋದ ಎಲೆಕ್ಷನ್ ನಲ್ಲಿ. ಇವತ್ತು ಮಡಿಕೆನೂ ಇದೆ, ಬೆಂಕಿನೂ ಇದೆ, ಬೆಣ್ಣೆನೂ ಇದೆ, ತುಪ್ಪನೂ ನಮ್ಮ ಕೈಗೆ ಬಂದಿದೆ ಅಂತ ತಿಳ್ಕೊಬೋದು. ಇವತ್ತು ಆ ತುಪ್ಪ ನಮ್ಮ ಕೈಗೆ ಬಂದು ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ MLA ಆಗಿ ವಿಧಾನಸೌಧದಲ್ಲಿ ನಮ್ಮ ಧ್ವನಿ ಮುಳುಬಾಗಿಲ ಧ್ವನಿ ಕೇಳಬೇಕು. ಮತ್ತೆ ಆ ಸಮೃದ್ಧಿ ಅವ್ರಿಗೆ ಹೆಸರೇನಿದೆ, ಈ ಮುಳುಬಾಗಿಲ ತಾಲೂಕು ಸಮೃದ್ಧಿ ಅಂತೇಳಿ ಆಗ್ಬೇಕು ಅಂತ ಹೇಳ್ತಾ ಈ ದಿನ ನಾವು ಅಂದ್ಕೊಳ್ತಾ ಇದ್ದೀವಿ. ನಮ್ಮ JDS ಪಕ್ಷ ತುಂಬಾ ಬಲಿಷ್ಠವಾಗಿದೆ, ತಾಲೂಕಲ್ಲಿ ತುಂಬಾ ಬಲಿಷ್ಠವಾಗಿದೆ ಅಂದ್ಕೊಳ್ತಾ ಇದ್ದೀವಿ. ಯಾವತ್ತೇ ಆಗ್ಲಿ JDS ಪಕ್ಷ ಏನಂದ್ರೆ ಜಾತ್ಯಾತೀತ ಜನತಾದಳ ಪಕ್ಷದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಪಾರ್ಟಿ ಮೀಟಿಂಗ್ ಕರೆದ್ರು ಕೂಡ ಜನ ತುಂಬ ಹೋಗ್ತಾರೆ, ಆದ್ರೆ ಎಲೆಕ್ಷನ್ ದಿನ ಮಾತ್ರ ಬೂತ್ ಅಲ್ಲಿ ಇರೋದಿಲ್ಲ ಓಟ್ಗಳು. ಇದನ್ನ ಸ್ವಲ್ಪ ಕಟ್ಟೆಚ್ಚರವಾಗಿ ಈ ಸತಿ 15 ವರ್ಷ ಹಿಂದೆಯಿಂದ ನಾವು ಮಾಡ್ಕೊಂಡ್ರು ತಪ್ಪುಗಳು ಮಾಡಬಾರ್ದ್ರೆ ಪ್ರತಿ ಬೂತ್ಗೂ ಈ ಪಂಚಾಯತಿ ಮೀಟಿಂಗ್ ಏನಿದಾವೋ ಈ ಪಂಚಾಯತಿ ಮೀಟಿಂಗ್ ಆದ್ಮೇಲೆ ಆ ಅಲ್ಲಿ ಯಾವ ಹಳ್ಳಿಗಳಲ್ಲಿ ಬೂತ್ ಕಮಿಟಿ ಮಾಡ್ತಾ ಇದಾರೋ ಆ ಬೂತ್ ಕಮಿಟಿ ಇನ್ಚಾರ್ಜ್ ಆಗಿರೋರು ಈ ಪಂಚಾಯತ್ ಕಾರ್ಯಕ್ರಮದ ಬಗ್ಗೆ ಪ್ರತಿ ಮನೆಗೂ, ಪ್ರತಿ ಹೆಣ್ಮಕ್ಳಿಗೂ, ಪ್ರತಿ ತಾಯಿಗೂ, ಪ್ರತಿ ಅಪ್ಪಂದ್ರಿಗೂ, ಅಜ್ಜಂದ್ರಿಗೂ ತಿಳಿಸುವಂತ ಕೆಲಸ ಮಾಡ್ಬೇಕಾಗುತ್ತೆ. ಪಂಚಾಯತ್ ಕಾರ್ಯಕ್ರಮದ ಬಗ್ಗೆ ಸುಮಾರು ಜನ ಅವ್ರು ಹೇಳ್ತಾ ಇದ್ದೀವಿ, ಆದ್ರೆ ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಈಗಾಗಲೇ ಹೋಗ್ತಾ ಇದ್ದಾರೆ, ಪ್ರತಿ ಮನೆಗೂ ಪಾಂಪ್ಲೆಟ್ ಹೋಗುವಂತ ಅವಕಾಶ ಮಾಡಿದೀವಿ. ಆದ್ರೂ ಕೂಡ ಇನ್ಮೇಲೆ ಆ ಬೂತ್ ಅಲ್ಲಿ ತಗೊಂಡು ಮಾಡೋ ಎಲೆಕ್ಷನ್ ವರ್ಗೂ ನಾನು ಬೇರೆ ಅವ್ರು ಅನ್ಕೊಂಡ್ಬಿಡ್ತಾರೆ ಈ ಪಂಚಾಯತಿ ಅವ್ರು ಆ ಪಂಚಾಯತಿ ಅಲ್ಲಿ ಎಟ್ಲೊಂದು ಸೂತಾಮು, ಈ ಪಂಚಾಯತಿ ಎಟ್ಲೊಂದು ಸೂತಾಮು, ಈ ಪಂಚಾಯತಿ ಸಿಕ್ಬಿಟ್ಟು ಆ ಪಂಚಾಯತಿ ಹೋಗ್ತಾರಲ್ಲ. ದಯವಿ ಕೆಲಸ ಮಾಡಬೇಡಿ, ನಿಮ್ ನಿಮ್ ಪಂಚಾಯತಿಗಳು ನೀವೇ ಕೊಡಿ. ನಿಮ್ಮ ಭೂಮಿ ಏನೇನ್ ಅದಕ್ಕೆ ಇದು ಬೇಕೋ ಅದೆಲ್ಲ ನೀವು ಮಾಡಿ, ನಿಮ್ ಜೊತೆ ಇರ್ತೀವಿ, ನಿಮ್ ಜೊತೆ ಜನತಾಳ ಪಕ್ಷಕ್ಕೆ ಇವತ್ತು ನೀವ್ ಯಾಕೆ ಹಾಕ್ಬೇಕು ಅಂತ, ಕಾಂಗ್ರೆಸ್ ಯಾಕೆ ಹಾಕ್ಬಾರ್ದು, ಬಿಜೆಪಿಗೆ ಯಾಕೆ ಹಾಕ್ಬಾರ್ದು? ಪಕ್ಕದಲ್ಲಿ ನೋಡಿ, ಆಂಧ್ರ ಯಾವ ಪಕ್ಷ ಇದೆ, ಕೇರಳದಲ್ಲಿ ಯಾವ ಪಕ್ಷ ಇದೆ, ಕೇರಳದಲ್ಲಿ ಯಾವ ಪಕ್ಷ ಇದೆ, ತೆಲಂಗಾಣದಲ್ಲಿ ಯಾವ ಪಕ್ಷ ಇದೆ, ಯಾವ ರಾಷ್ಟ್ರೀಯ ಪಕ್ಷದವ್ರು ಏನಾದ್ರು ಇದ್ದಾರೆ, ಇಲ್ಲೂ ಅದೇ ಅಲ್ಲೂ ಇದೆ ಅಂತ. ಆದ್ರೆ ಈ ಮುಖ್ಯಮಂತ್ರಿಗಳು ಏನಾದ್ರೂ ಬಿಜೆಪಿ ಮುಖ್ಯಮಂತ್ರಿ, ಬಿಜೆಪಿ ಪ್ರಧಾನಮಂತ್ರಿ ಇಬ್ರು ಇದ್ದಾಗೂ ಕೂಡ ನಮ್ಮ ಶೇರ್ ಏನಿದೆ, ನಮ್ಮ GST ಶೇರ್ ಏನಿದೆ, ಎಷ್ಟು ಹಣ ನಮಗೆ ಬರ್ಬೇಕೋ ಅದನ್ನ ತಗೊಂಡ್ಬರುವಂತ ತಾಕತ್ ಇವರಿಗಿಲ್ಲ. ಅದೇನಾದ್ರೂ ಇದ್ರೆ ಪ್ರಾದೇಶಿಕ ಪಕ್ಷ ಬಂದ್ರೆ ಮಾತ್ರ ಆ ಇದು ಬರುತ್ತೆ. ಪ್ರಾದೇಶಿಕ ಪತ್ರಕ್ಕೆ ನೀವ್ ಯಾಕೆ ಮಾಡಬೇಕು ಅಂತ ನಾನು ಇದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ನ ಒಂದು ನಿಮ್ಗೆ ಹೇಳ್ಬೇಕು, ಸುಮಾರು ಜನ MLAಗಳು ನಮ್ಮ ತಾಲೂಕಲ್ಲಾದ್ರು, ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನ MPಗಳಾದ್ರು, ಸುಮಾರು ಜನ MLAಗಳಾದ್ರು, ಆದ್ರೂ ಕೂಡ ಬಾರ್ಡರ್ ಏರಿಯಾ ಅಂತ ನೀವು ನೋಡಬಹುದು. ಪಕ್ಕದಲ್ಲಿ ಹೋದ್ರೆ ಪಲಂನೇರ್ಗಿಂತ ಮುಂಚೆ ಎಷ್ಟು ಇಂಡಸ್ಟ್ರೀಸ್ ಆಗಿದೆ ಅಂತ, ಈ ಕಡೆ ತಮಿಳ್ನಾಡು ಹೋದ್ರೆ ಹೊಸೂರ್ ಹತ್ರ ಎಷ್ಟು ಇಂಡಸ್ಟ್ರೀಸ್ ಆಗಿದೆ ತಮಿಳ್ನಾಡುನಲ್ಲಿ, ಕೋಲಾರ ಜಿಲ್ಲೆಗೆ ಆಗಿರುವಂತ MLAಗಳು MPಗಳು ಗೊತ್ತಿಲ್ಲ. ನಮ್ಮ ದುರಾದೃಷ್ಟ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ. ಇಂಡಸ್ಟ್ರಿಯಲ್ ಲೇಔಟ್ ಇನ್ನೂ ಮಾಡಲಿಲ್ಲ. ಬಂಗಾರಪೇಟೆ ಮಾಡಬಹುದಾಗಿತ್ತು, KGF ಮಾಡಬಹುದಾಗಿತ್ತು, ಉರುಬಾಗಲು ಮಾಡಬಹುದಾಗಿತ್ತು. ಎಲ್ಲಿ ಯಾವಾಗಲೂ ಇಂಟರ್ಸ್ಟೇಟ್ ಕರ್ನಾಟಕ ಆಂಧ್ರ ಬಾರ್ಡರ್ ಎಲ್ಲಿದ್ದಾವೆ, ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಎಲ್ಲಿದ್ದಾವೆ ನೀವೇ ನೋಡಿ. ಬೇಕಾದ್ರೆ ಹೊಸೂರು ನೋಡಿ, ಈ ಕಡೆ ನೋಡಿ, ಅಲ್ಲಿ ರಾಣಿಪೇಟೆ ನೋಡಿ. ಅದಕ್ಕೆ ಒಳ್ಳೆ ಶಾಸಕನ ಆಯ್ಕೆ ಮಾಡುವಂತ ಕೆಲಸ ಆಗ್ಬೇಕು, ಅವ್ರ ಉದ್ಯಮ ಅಂತ ಇರಬೇಕು. ಈ
ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಯುವಕರಿಗೆ ಏನಾದ್ರು ಕೆಲಸ ಬರಬೇಕು ಅಂದ್ರೆ ಈ ಬಾರ್ಡರ್ ಏರಿಯಾಗಳೆಲ್ಲ ಇಂಪ್ರೂವ್ ಆಗಬೇಕು. ನಮ್ಮ ತಾಲೂಕಲ್ಲಿ ಯಥೇಚ್ಛವಾಗಿ ಇವತ್ತು ನನ್ನ ಪ್ರಕಾರ 40-45% ಯುವಕರು ಇದ್ದಾರೆ, ಯುವ ಮತದಾರ ಇದ್ದಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ 48% ಇದ್ದಾರೆ. ದಯವಿಟ್ಟು ಒಂದ್ಸತಿ ಆಲೋಚನೆ ಮಾಡಿ, ಒಂದು ಅವಕಾಶ, ಒಂದೇ ಒಂದು ಅವಕಾಶ, ಸಮೃದ್ಧಿ ಮಹಿಳಾ ಅಥವಾ ತಾವು MLA ಮಾಡಿ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ, ಏನಿದೆ ಇಂಡಸ್ಟ್ರೀಸ್ ಇಂಡಸ್ಟ್ರಿ ಲೇಔಟ್ ಇಲ್ಲಿ ಮಾಡಲೇ ಮಾಡ್ತಾರೆ. ದೇವರಾಜಪುರದಲ್ಲಿ ಒಂದು 500-600 ಎಕರೆಯಲ್ಲಿ ಒಂದು ಒಳ್ಳೆ ಇಂಡಸ್ಟ್ರೀಸ್ ಮಾಡಿ ಹಲವಾರು ಯುವಕರಿಗೆ ಒಂದು ಅವಕಾಶ ಮಾಡಿಕೊಡುವಂತ ಆ ಶಕ್ತಿ ಕೊಡಬೇಕಾದ್ರೆ ನಿಮ್ ಕೈಲಿದೆ. ಇವತ್ತು ನೀವು ನಾಳೆ 10ನೇ ತಾರೀಕು ಏನು ಸ್ವಲ್ಪ ಯಾಮಾದ್ರೂ ಕೂಡ ನಿಮ್ ಕೈಲಿ ಒಂದೇ ಒಂದು ನಿಮಿಷ ಯಾಮಾದ್ರೂ ಯಾರೋ ಬರ್ತಾರೆ. ಈಗ ಒಂದು ಇನ್ನೇನು 10ನೇ ತಾರೀಕು ಬಂದ ತಕ್ಷಣ ಬರ್ತಾರೆ ಒಂದೇ ಸತಿ, ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಯಾರು ಏನು ಮಾಡಕ್ಕಾಗಲ್ಲ. 5 ವರ್ಷದಿಂದ ಸೋತಂತ ಅಭ್ಯರ್ಥಿ, 5 ವರ್ಷದಿಂದ ಸತತವಾಗಿ ನಿಮ್ ಜೊತೆ ಇದ್ಕೊಂಡು ಪ್ರತಿ ಮದುವೆಗಳಿಗೆ ಯಾವ ಫಂಕ್ಷನ್ ಕರೆದ್ರು ಕೋವಿಡ್ ಟೈಮಲ್ಲಿ ಆಗ್ಬೋದು ಬೇರೆ ಎಲ್ಲಾ ರೀತಿಯಲ್ಲೂ ಸಹಕಾರ ನಮ್ಮ ನಮ್ಮ ಪಕ್ಷದ ಚುನಾವಣೆಗಳಿಗೆ ಎಲ್ಲಾ ಕಾರ್ಯಕರ್ತರ ಚುನಾವಣೆಗೂ ನಮ್ಮ ಜೊತೆ ಆಡಿದ್ದಾರೆ. ದಯವಿಟ್ಟು ನೀವು ನಿನ್ನ ಜೊತೆ ಕಳಗಳಿಯಿಂದ ಕೇಳ್ತಾ ಇದ್ದೀನಿ, ಈ ಅಂಗನಹಳ್ಳಿ ಮಿಟ್ಟೂರು ಮತ್ತು ಬಲ್ಲಾ ಪಂಚಾಯತ್ ಹೇಳಿ ಒಳ್ಳೆ ಹೈಯೆಸ್ಟ್ ಮೆಜಾರಿಟಿ ಕೊಡಿ, ನಮ್ಮ ಸಮೃದ್ಧಿ ಮಹಿಳಾತನ್ನ ಗೆಲ್ಲುವ ಮುಖಾಂತರ ನಾವು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳ್ತಾ ಈ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಏನು ಇದೀನ ನಮ್ಮ ಮುಖಂಡರ ಸಭೆಯನ್ನು ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು, ಚುನಾವಣೆ ಯಾವ ನಮ್ಮ ಮೊದಲು ಯಾವ ತರ ಹೆಚ್ಚು ಕಡಿಮೆ ಆಗಿ ಅಲ್ಪ ಮತಗಳಿಂದ ನಮ್ಮ ಅಭ್ಯರ್ಥಿ ಸೋತರು ಅನ್ನೋದನ್ನ ವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಬೂತ್ಗಳಲ್ಲಿ ಪ್ರತಿ ಒಂದು ಬೂತಲ್ಲೂ ಈ 3 ಪಂಚಾಯತಿಗಳಲ್ಲಿ ಪ್ರತಿ ಬೂತ್ ಹತ್ರನು ನಮ್ಮ ಯುವಕ ಮಿತ್ರರು ಯಥೇಚ್ಛವಾಗಿ ಕೆಲಸ ಮಾಡಬೇಕು. ಈ ಸಲ ಮುಂಬರುವ ಏನು 40 ದಿನಗಳಲ್ಲಿ ಚುನಾವಣೆ ಇದೆಯೋ ಆ ಚುನಾವಣೆಯಲ್ಲಿ ನಾವು ಪ್ರಾಣವನ್ನಾದ್ರೂ ಕೊಟ್ಟೇವೋ ನಾವು ಬೂತ್ ಬಿಟ್ಕೊಡಕ್ಕಾಗಲ್ಲ, ಬೂತ್ ಅಲ್ಲಿ ಅತ್ಯಂತ ಬಹುಮತವನ್ನ ಕೊಡಿಸ್ಬೇಕು ಅಂತ ಅವೆಲ್ಲರೂ ಸೇರಿ ಅದೇ ತರ 15 ವರ್ಷಗಳಿಂದ ನಮ್ಮ ಅಭ್ಯರ್ಥಿ ಗೆದ್ದಿಲ್ಲ ಇಲ್ಲಿ. ಈ ಸಲ ಆ ನಮ್ಮ ನೀರು ಏನಾಗಿತ್ತೋ 3 ಚುನಾವಣೆಗಳಲ್ಲಿ ಅದಕ್ಕಿಂತ ಜಾಸ್ತಿ ಮೆಜಾರಿಟಿ ಕೊಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳು ಹಲವಾರು ಇದೆ, ಕುಮಾರಣ್ಣ ಅವರ ಕಾರ್ಯಕ್ರಮಗಳು ಈಗಾಗಲೇ ಪಂಚರತ್ನ ಯೋಜನೆಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತು, ಶಾಲೆಯನ್ನ ಪಂಚಾಯತಿಗೆ ಒಂದು ಅದೇ ಶಾಲೆಯನ್ನ ನಿರ್ಮಾಣ ಮಾಡೋದು, ಹಾಸ್ಪಿಟಲ್ ಅನ್ನ ಪ್ರತಿಯೊಂದು 30 ಹಾಸಿಗೆ ಹಾಸ್ಪಿಟಲ್ ಅನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಳೋದು, ಅದೇ ತರ ನಮ್ಮ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡೋದು. ಪ್ರಮುಖವಾಗಿ ನಾನು ನಮ್ಮ ಸರ್ಕಾರ ಬಂದ 24 ಗಂಟೆಯಲ್ಲಿ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡ್ಕೊಡ್ತೀನಿ ಅಂತ ಹೇಳಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಕುಮಾರಣ್ಣ ಅವರು. ಅದೇ ತರ ನಮ್ಮ 60 ವರ್ಷ ತುಂಬಿರುವಂತ ಎಲ್ಲ ವೃದ್ಧರಿಗೂ 5,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಅದೇ ತರ ನಮ್ಮ ವಿಧವೆ ವೇತನ ಅಂತ ಹೇಳ್ಬಿಟ್ಟು 2,500 ರೂಪಾಯಿನ ಕೊಡಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದಾರೆ. ಅದೆಲ್ಲ ವಿಸ್ತಾರವಾಗಿ ನಮ್ಮ ಒಂದು ಅಭ್ಯರ್ಥಿಗಳು ಈ ಒಂದು 2-3 ದಿನದಲ್ಲೇ ತಮ್ಗೆಲ್ಲ ಮನೆಗೂ ತಲುಪಿಸ್ತಾರೆ. ಕಾರ್ಡ್ ಅನ್ನ ನಮ್ಮ ಬೂತ್ ಕಮಿಟಿ ಮೆಂಬರ್ಸ್ ಬರ್ತಾರೆ ಪ್ರತಿಯೊಂದು ಮನೆಯಲ್ಲೂ. ಯಾವ್ದು ಇವಾಗ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾ ಇದ್ದಾರೆ, ಯಾವ್ದಕ್ಕೆ ಗ್ಯಾರಂಟಿ ಕಾರ್ಡ್? ತಾವು 5 ವರ್ಷಗಳು ಮುಖ್ಯಮಂತ್ರಿಗಳು ನಿಮ್ದೇ ಸರ್ಕಾರದಲ್ಲಿ ಬಹುಮತದಿಂದ ಸರ್ಕಾರ ಇತ್ತು 5 ವರ್ಷಗಳು, ಆವಾಗ ಯಾಕೆ ಮಾಡಲಿಲ್ಲ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ. ಅದನ್ನ ಚುನಾವಣೆ ಹೊತ್ತಲ್ಲಿ ಆ ಮಾತುಗಳನ್ನಾಡೋದು ಅವ್ರಿಗೆ ಯಾವುದೇ ಒಂದು ನೈತಿಕ ಹಕ್ಕಿಲ್ಲ. 5 ವರ್ಷಗಳ ಕಾಲ ಇದ್ದಾಗ ಯಾವುದೇ ಒಂದು ಮಾಡಲಿಲ್ಲ, 10 ಕೆಜಿ ಅಕ್ಕಿ ಕೊಟ್ವಿ ಅಂತೇಳಿ ಹೇಳ್ಕೊಡ್ತಾ ಇದಾರೆ. 10 ಕೆಜಿ ಅಕ್ಕಿ ನಾವು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳ್ಕೊಡ್ತಾ ಇದಾರೆ. ಅವರು ಚೀಲಕ್ಕೆ ಹಾಗೂ ಟ್ರಾನ್ಸ್ಪೋರ್ಟಿಂಗ್ ಅಮೌಂಟ್ ಮಾತ್ರ ಅವ್ರು ಕೊಟ್ಟಿದ್ದು, ಅಕ್ಕಿ ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದು ಅಂತ ಅವ್ರು ಹೇಳ್ಕೊಡ್ತಾರೆ. 2 ರಾಷ್ಟ್ರೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ರು ಹೇಳ್ಕೊಳ್ತಾ ಇದಾರೆ ನಾವು ಕೊಟ್ಟಿದ್ದು ನಾವು ಕೊಡ್ತೀವಿ. ಇದೆಲ್ಲ ಪ್ರಾದೇಶಿಕ ಪಕ್ಷದಲ್ಲಿ ಕುಮಾರಣ್ಣ ಅವರು 10 ಕೆಜಿ ಅಕ್ಕಿಯನ್ನು ಕೊಡಕ್ಕೆ ಕೂಡ ಅವ್ರ ಮ್ಯಾನುಫ್ಯಾಕ್ಚರಲ್ಲಿ ಓಡಿಸಿದ್ದಾರೆ.
ಯಾವೊಬ್ಬ ರೈತ ಕುಟುಂಬದಲ್ಲೂ ಯಾರು ಹೆಣ್ಣು ಕೊಡಬೇಕು ಅಂತ ಹಿಂಜರಿತಾರೆ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿಗಳನ್ನ ನಾನು ಪ್ರತಿಯೊಂದು ನನ್ನ ರೈತ ಕುಟುಂಬದಲ್ಲೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಹೆಗ್ಗಳಿಗೆ ಏನಾದರೂ ಇದ್ರೆ ಅದು ಕುಮಾರಣ್ಣ ಅವರಿಗೆ ಮಾತ್ರ. ಇಂಥ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವೆಲ್ಲರೂ ನಮ್ಮ ಮುಂದೆ ಹೋಗಿ ಪ್ರತಿ ಮನೆಯಲ್ಲೂ ಪ್ರತಿ ಒಬ್ಬರಿಗೂ ಯಥೇಚ್ಛವಾಗಿ ಹೆಣ್ಮಕ್ಳು ಇದರಲ್ಲಿ ಎಚ್ಚೆತ್ಕೋಬೇಕು. ಏನು 40,000 ರೂಪಾಯಿ ಕೊಡ್ತಾ ಇದ್ದಾರೆ, 60,000 ರೂಪಾಯಿ ಅಂತ ಡಿ ಸಿ ಸಿ ಬ್ಯಾಂಕ್ ಹೋಗಿ ಹೇಳ್ಕೊಡ್ತಾರೆ. 700 ಕೋಟಿ 800 ಕೋಟಿ ಅಂತ ಹೇಳ್ತಾರೆ ಅವರು. ಒಂದು ತಿಳಿಸ್ಲಿ 700 ಕೋಟಿ ರೂಪಾಯಿ ಎಲ್ಲಿಂದ ಯಾವ್ಯಾವ ಹಳ್ಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವೆಚ್ಚೆ ಮುಖಾಂತರ ಕೇಳ್ತಾರೆ. ಯಾರಿಗೆ ನೀವು ಯಾಮಾರ್ಸ ಕೆಲಸ ಮಾಡೋದು? ನಮ್ಮ ಟ್ಯಾಕ್ಸ್ ಕಟ್ಟಿರೋ ದುಡ್ಡು, ನಮ್ಮ ಸರ್ಕಾರದ ದುಡ್ಡು, ನಮ್ಮ ರೈತರಿಗಾಗಿ ನಾವು ಇರೋದಕ್ಕೆ ಅವರಿದ್ದಾಗ ಕೊಟ್ರು. ಶಂಕರಣ್ಣ ಅವರು ಡೈರೆಕ್ಟರ್ ಆಗಿದ್ರು ಲಾಸ್ಟ್. ಉದಾಹರಣೆ ನಾವೇ ಹೋಗಿದ್ವಿ, ಇಲ್ಲಿನವ್ರಿಗೆ ಆಗ್ಲಿಲ್ಲ, ಅಲ್ಲಿ ಅವ್ರ ಡೈರೆಕ್ಟರ್ಗೆ ಸ್ವಲ್ಪ ತೊಂದರೆ ಮಾಡ್ತಾರೆ ಸೊಸೈಟಿಗೆ. ಹಿಂದಿನ ಕಡೆ ಬಲ್ಲದು ಪಂಚಾಯತಿ ಅವರು ಕೂಡ ಕೂಗುಂಡೆ ಪಂಚಾಯತಿಯಲ್ಲಿ ಕೊಡ್ತಿದ್ವಿ 150 ಸಂಘಗಳಿಗೆ. ಯಥೇಚ್ಛವಾಗಿ ಹಣ ಅವಾಗೂ ಬಿಡುಗಡೆ ಆಯ್ತು. ಒಂದೇ ಒಂದು ಸಂಘದಲ್ಲೂ ಯಾವ ಒಂದು ಹೆಣ್ಮಕ್ಳು ಯಾವ ಸಂಘ ದುಡ್ಡು ಕಟ್ಟದಿಲ್ಲ, ಯಾರು ಮೋಸ ಮಾಡಲಿಲ್ಲ. ಅದನ್ನು ಕೊಡ್ತಾ ಇರೋದಕ್ಕೆ ನಾನು ಮನೆಯಿಂದ ಕೊಟ್ಟಂಗೆ ಮಾತಾಡ್ತಾರೆ. ದಯವಿಟ್ಟು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅವ್ರದೇ ಆದ ಒಂದು ಕಾಂಗ್ರೆಸ್ ಶಾಲುಗಳನ್ನ ಹಾಕೊಂಡು ಈ ಹಣ ಬಿಡುಗಡೆ ಮಾಡಕ್ ಹೋಗ್ತಾರೆ. ಅದಕ್ಕೆ ಕೂಡ ನಮ್ಮ ಅಬ್ಜೆಕ್ಷನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಲೆ ಮಾಡಬೇಕು. ಪ್ರತಿಯೊಂದು ಮನೆಗೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಹೋಗಿ ತಿಳುವಳಿಕೆ ಹೇಳಿ, ಪ್ರತಿಯೊಬ್ಬ ನಮ್ಮ ಹೆಣ್ಮಕ್ಳು ಯುವಕ ಮಿತ್ರರು ಎಲ್ಲ ಸೇರಿ ಅತ್ಯಂತ ಬಹುಮತದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಆದಂತ ಮಂಜಣ್ಣ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ 4 ಮಾತುಗಳು ಮಾತಾಡಲು ಅವಕಾಶ ಕೊಡಬೇಕಂತ ತಮ್ಮೆಲ್ಲರಿಗೂ ವಂದಿಸ್ತಾ ಮುಗಿಸ್ತಾ. ಜೈ ಜೈ ಕರ್ನಾಟಕ ಮತ್ತೆ ಜೈ ಜೆ ಡಿ ಎಸ್ ಪಕ್ಷ. ಏನ್ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ 3 ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಅದ್ದೂರಿಯಾದಂತ ಒಂದು ಸ್ವಾಗತವನ್ನು ತಾವು ಕೋರಿದ್ರಿ. ನಿಜವಾಗ್ಲೂ ಕೂಡ ತುಂಬಾ ಸಂತೋಷದ ವಿಚಾರ. ಆದ್ರೆ ಒಂದು ವಿಚಾರವನ್ನ ತಮ್ಮ ಮುಂದೆ ನಾನು ಹೇಳ್ಕೊಳಕ್ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಂವಿಧಾನವನ್ನು ಕೊಟ್ರು. ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಒಂದು ಒಳ್ಳೆಯ ರೀತಿಯ ಒಂದು ಬದುಕನ್ನು ಕಂಡುಕೊಳ್ಳಿ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಮೂಲಭೂತ ಹಕ್ಕುಗಳನ್ನು ಕೊಟ್ರು. ಅದ್ರ ಜೊತೆಗೆ ಈ ಮತ ಚಲಾಯಿಸುವಂತ ಒಂದು ಹಕ್ಕನ್ನ ಒಂದು ಸಂವಿಧಾನದಲ್ಲಿ ಕೊಟ್ರು. ಯಾಕೆ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸೊಸೆನ ಮನೆಗೆ ತಂದ್ಕೋಬೇಕಾದ್ರೆ ನಾವೆಷ್ಟೆಲ್ಲ ಯೋಚನೆ ಮಾಡ್ತೀವಿ, ಅವರ ಹಿನ್ನೆಲೆ ಏನಿದೆ, ಆ ಮನೆತನದ ವ್ಯಕ್ತಿತ್ವ ಏನಿದೆ, ಅವರ ವರ್ತನೆಗಳು ಯಾವ ರೀತಿ ಇದೆ, ಆ ಮಗು ನಮ್ಮ ಮನೆಗೆ ಬಂದ್ರೆ ಆ ಮಗು ನಮ್ಮನ್ನ ಮನೆಯನ್ನ ಬೆಳೆಸ್ತಾಳ, ಇವೆಲ್ಲವನ್ನು ಕೂಡ ನಾವು ನೋಡ್ತೇವೆ. 2-3 ತಿಂಗಳ ಕಾಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೇವೆ. ಅಂದ್ರೆ ಒಂದು ಅದ್ರ ಬಗ್ಗೆ ಎಲ್ಲ ನಾವು ಏನು ಇನ್ಫಾರ್ಮೇಶನ್ ಕಲೆ ಹಾಕ್ತೀವಿ. ಒಂದು ಹಸುವನ್ನು ತಂದ್ಕೋಬೇಕಾದ್ರೂ ಕೂಡ ಈ ಚೆನ್ನಾಗಿ ಹಾಲ್ ಕರೀತದ, ಇದ್ರ ಹಿನ್ನೆಲೆ ಏನು, ಈ ಪ್ರತಿಯೊಂದು ಕೂಡ ನಾವು ಈ ಇನ್ಫಾರ್ಮೇಶನ್ ಕಲೆ ಹಾಕ್ತೇವೆ. ಇಷ್ಟೆಲ್ಲ ನಾವು ಕುಟುಂಬಕ್ಕಾಗಿ ಮಾಡ್ಕೊಳ್ಳುವಾಗ ಈ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂತ ನಾವು ಸಮಾಜಕ್ಕೆ ಈ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿಯೂ ಕೂಡ ನಮ್ಮ ಜವಾಬ್ದಾರಿ ಇದೆ. ಅಂದ್ರೆ ಭಾರತದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಈ ಒಂದು ಮತ ಚಲಾವಣೆ ಒಂದು ಹಕ್ಕನ್ನು ಏನ್ ಕೊಟ್ಟಿದ್ದಾರೆ ಅದನ್ನು ಇವತ್ತು ನಾವು ಸಕ್ರಮವಾಗಿ ಮಾಡಬೇಕಾಗಿದೆ. ಇಲ್ಲಿರ್ತಕ್ಕಂತ ಯಾರೇ ಪಕ್ಷದ ಒಬ್ಬ ಅಭ್ಯರ್ಥಿಗೆ ನಾವು ಮತ ಹಾಕುವಾಗ ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವರ ಒಂದು ವ್ಯಕ್ತಿತ್ವ ಏನು, ಅವ್ರಿಗೆ ಮತ ಚಲಾಯಿಸಿದ್ರೆ ಈ ತಾಲೂಕು ಪ್ರಗತಿ ಆಗ್ತದ, ಅವ್ರಿಗೆ ಮತ ಕೊಟ್ರೆ ಈ ತಾಲೂಕಿನ ಜನತೆ ಒಂದು ಶ್ರೇಯಸ್ಸನ್ನ ಕೋರ್ತಾರ, ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಿ ಮತ ಚಲಾಯಿಸಬೇಕಾಗ್ತದೆ. ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ, ಸುಮಾರು 2018 ಇದೇ ಸಮೃದ್ಧಿ ಮಂಜಣ್ಣ ಅವರು ನಮ್ಮ ಆಶೀರ್ವಾದವನ್ನು ಕೋರಿ ಈ ತಾಲೂಕಿಗೆ ಬಂದ್ರು. ಬರೋಬ್ಬರಿ 65,000 ಮತಗಳನ್ನು ಅವರು ಕೊಟ್ಟಿವಿ ನಾವು. ಬಹುಶಃ ಸೋತಾಗ ಏನಪ್ಪಾ ಈ ತಾಲೂಕು ಸರಿ ಇಲ್ಲ, ಈ ಜನ ಸರಿ ಇಲ್ಲ, ನನ್ನನ್ನು ಸೋಲಿಸೋದು ಅಂತ ಇಲ್ಲಿ ಬೆಂಗಳೂರಿಗೆ ಹೊರಡಲಿಲ್ಲ ಅವರು. ಅಯ್ಯೋ ರಾಮ, 65,000 ಮತಗಳನ್ನ ಈ ತಾಲೂಕಿನ ಜನಕ್ಕೆ ನಾನು ಕೊಟ್ಟಿದಾರಲ್ಲ, ಅವ್ರ ಋಣ ನಾನು ಯಾವ ರೀತಿ ತೀರಿಸ್ಕೊಳ್ಳೋದು,
ಅವರಾಗೆ ಯಾವ ರೀತಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದು ಅಂತ ಹೇಳಿ 2018 ಇವತ್ತಿನವರೆಗೂ 5 ವರ್ಷಗಳ ಕಾಲ ನಮ್ಮಲ್ಲಿ ಮಗನಾಗಿ ತಮ್ಮನಾಗಿ ಇನ್ನು ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿ. ಅಂದ್ರೆ ಒಂದು ಯೋಚನೆ ಮಾಡಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶಯಗಳನ್ನ ನಾವು ಎತ್ತಿರಬೇಕಾದ್ರೆ ಅಧಿಕಾರ ಇಲ್ದರೇನೆ 5 ವರ್ಷ ನಮ್ಮ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸಮೃದ್ಧಿ ಮಂದಿ ಅವರಿಗೆ ಒಂದು ಬಾರಿ ನಾವು ಅವಕಾಶ ಕೊಟ್ಟರೆ ಈ ತಾಲೂಕಿನ ಪ್ರಗತಿ ಆಗ್ತದೆ, ಈ ಜನರ ಒಂದು ಉದ್ಧಾರ ಆಗ್ತದೆ, ಈ ತಾಲೂಕಿನ ಒಂದು ಸೇವೆಗೆ ಅವರು ಶ್ರಮಿಸ್ತಾರೆ, ಆ ಕೆಲಸವನ್ನ ಮಾಡ್ತಾರೆ, ಆ ಮಾಡಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶಯ ಏನಿತ್ತು ಅದನ್ನ ಎತ್ತಿ ಹಿಡಿತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಈ ವೇದಿಕೆ ಮೂಲಕ ತಮಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಆದ್ಮೇಲೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು, ಬಹುಶಃ ನಾನು ಅವ್ರ ಬಗ್ಗೆ ನಿಮ್ಗೇನು ಪರಿಚಯ ಮಾಡ್ಕೊಳ್ಳೋಷ್ಟಿಲ್ಲ, ಏನು ಈ ತಾಲೂಕಲ್ಲಿ 3 ಬಾರಿ ನಾವು ಸೋತ ಮೇಲೆ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಆತಂಕದಲ್ಲಿ ಇದ್ದಂತಹ ಸಂದರ್ಭಗಳನ್ನು ನಾವು ಗಮನಿಸಿದಾಗ ಅವ್ರು ಹೇಳಿದ್ರು, ಅಣ್ಣ 3 ಬಾರಿ ಸೋತಿದ್ದೀವಿ, ಅದಕ್ಕೆ ದುಸಿ ಕಡಬೇಡಿ, ನನ್ನ ಪಕ್ಷದ ಎಲ್ಲಾ ಕಾರ್ಯಕರ್ತರು ದುಸಿ ಕಡಬೇಡಿ, ನಾನಿದ್ದೇನೆ ನಿಮ್ಮ ಮನೆ ಬಾಗಿಲು ಬರ್ತೇನೆ, ನಿಮ್ಮ ಸಮಸ್ಯೆ ಇದೆ ನನ್ನ ಜೊತೆ ಹೇಳಿ, ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಅಂತ ತಗೊಂಡು ನಿಮ್ ಜೊತೆಗಿರ್ತೀನಿ ಅಂತ ಹೇಳಿ ಒಂದು ಕೊರೋನಾ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಕೊರೋನಾ ಬಂದಾಗ ಇದೇ ಕುಮಾರಸ್ವಾಮಿ ಅವರನ್ನ ಈ ತಾಲೂಕಿಗೆ ಕರೆಸಿ ಕಷ್ಟಕಾಲದಲ್ಲಿರ್ತಕ್ಕಂಥ ಜನರಿಗೆ ಅನೇಕ ಅಕ್ಕಿ ಮತ್ತು ಅನೇಕ ಸಾಮಗ್ರಿಗಳನ್ನು ಕೊಟ್ಟಂತ ಒಂದು ಇತಿಹಾಸ ಇದೆ. ದೇವಸ್ಥಾನಗಳ ಉದ್ಧಾರದ ಒಂದು ಇತಿಹಾಸ ಇದೆ. ಹಳೆ ಒಂದು ದೇವಸ್ಥಾನಗಳ ಒಂದು ಅದರ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ದಿನಗಳಿದೆ. ಹಣ ನನ್ನ ಕಾಯಿಲೆ ನಮ್ಮ ವ್ಯವಸ್ಥೆ ಸರಿಯಿಲ್ಲ ಅಂತ ಬಹಳ ನಾನಿದ್ದೀನಿ. ಇನ್ನೊಂದು ಯಾವುದೇ ಸಮಸ್ಯೆ ಇದ್ದಾಗ ಭುಜದ ಮೇಲೆ ಕೈ ಹಾಕಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಅವರ ಸಮಸ್ಯೆನ ತನ್ನ ಸಮಸ್ಯೆಯಾಗಿ ತೆಗೆದುಕೊಂಡು ಜನರ ಒಂದು ಶ್ರೇಯಸ್ಸಿಗೆ ದುಡಿತಾ ಇರ್ತಕ್ಕಂತ ಏಕೈಕ ನಾಯಕ ನಮ್ಮ ಒಬ್ರಿದ್ದಾರೆ ಅಂತಂದ್ರೆ ಅದು ನಮ್ಮ ಸಮೃದ್ಧಿ ಮಂಜಣ್ಣ ಅವರು. ಒಂದೇ ಒಂದು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. 5 ವರ್ಷ ಅಧಿಕಾರ ಇಲ್ಲದೆ ನಮ್ಮ ಜೊತೆಗೆ ಇರ್ತಕ್ಕಂಥ ಒಬ್ಬ ಮಂಜಣ್ಣ, ನಾವು ಅಧಿಕಾರ ಕೊಡೋರು ನಮ್ಮನ್ನು ಬಿಟ್ಟು ಹೋಗ್ತಾರ? ಎಷ್ಟು ಮಟ್ಟಿಗೆ ಅಧಿಕಾರ ಇಲ್ಲದೆ ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಂಜಣ್ಣಗೆ ನಾವು ಅಧಿಕಾರ ಕೊಟ್ಟರೆ 1 ನಿಮಿಷ ಊಹಿಸ್ಕೊಳ್ಳಿ ಇನ್ನೆಷ್ಟು ಅಭಿವೃದ್ಧಿ ಕಾರ್ಯಗಳು ಈ ತಾಲೂಕಲ್ಲಿ ಆಗ್ತದೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರು ಗೆಲ್ಲಿಸ್ಬೇಕು ಅಂತ ಹೇಳ್ತಾ 5 ವರ್ಷ ನಮ್ಮನ್ನ ಕೈ ಹಿಡಿದುಕೊಂಡು ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ. ಇನ್ನು ನಮ್ಮ ಜವಾಬ್ದಾರಿ ಅದೇ ಕೈಯನ್ನು ಹಿಡಿದುಕೊಂಡು ಏನು ವಿಧಾನಸಭೆಗೆ ಸೇರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಎಲ್ಲರೂ ಕೂಡ ತಗೋಬೇಕು ಅಂತ ಹೇಳಿ ನಾವು ತಮ್ಮ ಪಾದಗಳನ್ನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.